ಸಂಜೆ 3 ಗಂಟೆ ಕಾಲೇಜ್ ಬಿಟ್ರೆ 6 ಗಂಟೆ ತನಕ ನಾವಿಲ್ಲೇ ಲಾಸ್ಟ್ ಸ್ಟಾಪ್ ಶಾಸ್ತ್ರಿ ಸರ್ಕಲ್ ಅಲ್ಲೇ ಇರ್ಬೇಕು. ಯಾವ ಬಸ್ ಹತ್ಲಿಕ್ಕೆ ಆಗುದಿಲ್ಲ. ವೇಟ್ ಮಾಡಿ ಮಾಡಿ ಸಾಕಾಗಿ ದಿನ 20 ರೂಪಾಯಿ ಕೊಟ್ಟು ಪ್ರೈವೇಟ್ ಹೋಗುದು ನಾವು. ನಮಗೆ ಬಸ್ ಬೇಕು ಅಷ್ಟೇ. ನಾವು ಕೇಳುದೇನು, ಬಸ್ ಬೇಕು ನಮಗೆ, ಪರಿಹಾರ ಬೇಕು ಅಷ್ಟೇ ಕೇಳುದು ಸರ್. 1.5 ಗಂಟೆ ಜರ್ನಿ ಮಾಡಿ 6 ಗಂಟೆ ನಾವು ನಡ್ಕೊಂಡು ಬರು. ಎಳ್ಬೇರಿ ಒಳಗೆ ನೀವು ನೋಡ್ಬೇಕಲ್ಲ, ಆ ಸೇತ್ಮೆ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಬಂದು ನೋಡಿದ್ರೆ 2 ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳ್ತೀರಿ, ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು. 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್? ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲುಂಟು ಸರ್ ಟೈಮಿಂಗು? ನಾವು 6 ಗಂಟೆ ನಾವು ನಡಿಬೇಕು ಎಳಬೇರಿಯಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿಯಲ್ಲಿ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ ಕೂಡ ಸೋತದೆ. ಬಸ್ ಅಲ್ಲಿ ಕೊಡೆ ಹಾಕಿ ಕೂರುದ? ಬಸ್ ಕೂಡ ಸರಿ ಇಲ್ಲ ಸರ್. ಅವೆರಡು ಬಸ್ ಬಿಟ್ರೆ ಮತ್ತೆ ಬೇರೆ ಬಸ್ ಇಲ್ಲ. ರಾಮನಗರ, ಗುಡ್ಡಂಗಿ, ಗುಡ್ಡ ಮಾಡಿ, ಆಮೇಲೆ ಬಂಟ್ವಾಡಿ, ಹಕ್ಲಾಡಿ, ನೂಜಾಡಿ, ಇಲ್ಲಿಂದ ಅಪ್ಪಪ್ಪ ಅಂದ್ರು 500 ಮಕ್ಳು ಇದ್ರು ಸರ್, ಕುಂದಾಪುರ ಕಾಲೇಜಿಗೆ ಬರುವಂತ ಮಕ್ಕಳು. ಅದ್ರಲ್ಲಿ 250 ಜನ ಎರಡು ಬಸ್ ತುಂಬ ಸರ್, ಉಳಿದ 250 ಜನ ಮಕ್ಳು ಹೆಂಗ್ ಬಂದ್ರು ಸರ್? ಮೊದಲು KSRTC ಅವ್ರಿಗೆ ಹೇಳೋದು, ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಮೆಮೊರಾಂಡಮ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ. ಮಕ್ಕಳು ಬಂದಾಗ ಜೋರು ಮಾಡಬೇಡಿ. ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟಿ ಮಾತಾಡ್ತಾರೆ, ನೀವು ಮಕ್ಕಳು ಬಂದ್ರೆ ಮಾತಾಡ್ಸತ್ರ್ಯಾ? ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ. ಮಕ್ಳು ಏನು ಸಮಸ್ಯೆ ಹೇಳ್ತಾರೆ, ಎಲ್ಲರೂ ಬಡವರು, ಎಲ್ಲರೂ ಹಳ್ಳಿ ಬದಿಯರು, ಎಲ್ಲ ಆಜರಿ. ಅವನ ಮನೆಗೆ ನೀವು ಇವತ್ತು ಹೊರಟ್ರಿಗೆ ರಾತ್ರಿ ಹೊತ್ತಿಗೆ ಮುಟ್ಟೋಕಲ್ಲ. ಡೈಲಿ 8 ಗಂಟೆಗೆ ಒಂದು ಬಸ್, 8:30ಗೆ ಒಂದು ಬಸ್, ಅದನ್ನ ಬಿಟ್ಟರೆ 9:30ಗೆ ಸರ್. 9:30 ಬಸ್ಸಿಗೆ ಹೋಗೋಕ್ಕಾಗುದಿಲ್ಲ, ಅದು ಪ್ರೈವೇಟ್ ಬಸ್. ಅವೆರಡು ಬಸ್ ಬಿಟ್ಟರೆ ಮತ್ತೆ ಬೇರೆ ಬಸ್ ಇಲ್ಲ. ರಾಮನಗರ, ಗುಡ್ಡಂಗಿ, ಗುಡ್ಡ ಮಾಡಿ, ಆಮೇಲೆ ಬಂಟ್ವಾಡಿ, ಹಕ್ಲಾಡಿ, ನೂಜಾಡಿ, ಇಲ್ಲಿಂದ ಅಪ್ಪಪ್ಪ ಅಂದ್ರು 500 ಮಕ್ಳು ಇದ್ರು ಸರ್, ಕುಂದಾಪುರ ಕಾಲೇಜಿಗೆ ಬರುವಂತ ಮಕ್ಕಳು. ಅದ್ರಲ್ಲಿ ಅಪ್ಪಪ್ಪ ಅಂದ್ರು ಏನೋ ತುಂಬಿದ್ರು, 250 ಜನ ಎರಡು ಬಸ್ ತುಂಬಿಸ್ತಾರೆ, ಉಳಿದ 250 ಜನ ಮಕ್ಳು ಹೆಂಗ್ ಬಂದ್ರು ಸರ್? ಅವ್ರಿಗೆ ಪರಿಹಾರ ಎಂತ? ಇದು ಆಲ್ರೆಡಿ ಸಾರ್ವಜನಿಕರೆಲ್ಲ ಅರ್ಜಿ ಕೊಟ್ರು, ಇನ್ನು ನಮ್ಗೆ ಪರ್ಮಿಟ್ ಸಹ ಕೊಡ್ಲಿಲ್ಲ ಸರ್. ಇದು ಸಾರ್ವಜನಿಕರು, ಇದು ಖಾಸಗಿ ಬಸ್ನವ್ರು ಮಾಡ್ತಿದ್ದು ತಡೆನೋ ಅಥವಾ ಗೌರ್ಮೆಂಟ್ ಇಂದಾನೆ ಈ ತರ ಬರ್ತಿತ್ತು ಎಂತ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ನೀವು ಪರಿಹಾರ ಹುಡುಕಿ ಕೊಡ್ತು ಸರ್. ನಮ್ಗೆ ಯಾವ ಬಸ್ ಇಲ್ಲ, ಆದ್ರೂ ಅದೇ ಟೈಮಿಂಗ್ ಮಧ್ಯೆ ಟೈಮಿಂಗಲ್ಲಿ ಒಂದು ಸರ್ಕಾರಿ ಬಸ್ ಬಿಡ್ಬೋದಲ್ಲ ಪರ್ಮಿಟ್ ಇಂದ ಕೇಳಿದ್ರೆ ಆತರ ಅಲ್ಲಿ ಪರ್ಮಿಟ್ ಕೊಡೋಕ್ಕಾಗಲ್ಲ, ಅದೇನು ಮೊನೋಪೋಲಿ ಆತರ ಎಂತೆಲ್ಲ ಇದೆ ಅಂತೆ. ಅದನ್ನ ರೂಲ್ಸ್ ಹೇಳ್ತಾರೆ, ಅದು ನಮ್ಗೆ ಬೇಡ. ನಮಗೆ ಬಸ್ ಬೇಕು ಅಷ್ಟೇ. ನಾವು ಕೇಳೋದೇನು, ಬಸ್ ಬೇಕು ನಮಗೆ, ಪರಿಹಾರ ಬೇಕು ಅಷ್ಟೇ ಕೇಳೋದು ಸರ್. ಬರಲೇಬೇಕು, 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 ಡಿಪೋ ಮ್ಯಾನೇಜರ್ ಬರಲೇಬೇಕು, 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 ಡಿಪೋ ಮ್ಯಾನೇಜರ್ ಬರಲೇಬೇಕು, ಡಿಪೋ ಮ್ಯಾನೇಜರ್ ಬರಲೇಬೇಕು. ಅಲ್ಲಿ ಬಸ್ ಬಿಟ್ಟಿದ್ದಾರೆ, ಆದ್ರೆ ವ್ಯವಸ್ಥಿತವಾದಂತ ಬಸ್ ಇಲ್ವೇ ಇಲ್ಲ. ಯಾಕೆ ಗೊತ್ತುಂಟಾ?
ಸಮಯಕ್ಕೆ ಸರಿಯಾಗಿ ಬಸ್ ಬರುವುದೇ ಇಲ್ಲ ಸರ್. ಬೆಳಿಗ್ಗೆ ಯಾವುದೋ ಒಂದು ಸಮಯಕ್ಕೆ ಬಸ್ ಬರುವಂಥದ್ದು, ನಮ್ಗೆ ಎಕ್ಸಾಮಿಗೆ ಬರಲಿಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಲಿಕ್ಕೆ ಆಗುದೇ ಇಲ್ಲ ಸರ್. ಅದರಲ್ಲೂ ಸಂಜೆ ಹೊತ್ತಲ್ಲಿ 3:30 ನಮ್ಗೆ ಬಸ್ ಇರುವಂತ 4:30 ಕೊನೆಯ ಬಸ್, 4:30 ಆದ್ಮೇಲೆ ಅವನಿಗೆ ಎಲ್ಲಾದ್ರೂ ಬಸ್ ಮಿಸ್ ಆದ್ರೆ ಅವ್ನ ಮನೆಗೆ ಹೋಗ್ಲಿಕ್ಕೆ ಇಲ್ಲ. ಅದರಲ್ಲೂ ಕೂಡ 4:30 ಕೆಲವೊಮ್ಮೆ ಆ ಬಸ್ ಬಿಡುದೇ ಇಲ್ಲ. ಕೇಳಿದ್ರೆ ಜನ ಇಲ್ಲ, ನೀವು ವಿದ್ಯಾರ್ಥಿಗಳಿಲ್ಲ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು ಅಲ್ಲಿ ನಿಂತಿದ್ರೂ ಕೂಡ ಬಸ್ ಬರುವುದೇ ಇಲ್ಲ ಸರ್. ಬಸ್ಸಿನ ವ್ಯವಸ್ಥೆ ನಮ್ಗೆ ಸರಿಯಾಗೇ ಇಲ್ಲ. ಇನ್ನು 30 ಭಾಗದಲ್ಲಿ ಹೊಳೆಯೊಳ ಭಾಗದಲ್ಲಿ ಅದೆಷ್ಟು ವಿದ್ಯಾರ್ಥಿಗಳು ಹೊಳೆ ದಾಟಿ ಆಚರಿವರೆಗೂ ಬಂದು ಆಚರಿಯಿಂದ ಬಸ್ ಹತ್ಕೊಂಡು ಬರುವಂತ ವ್ಯವಸ್ಥೆ ನಮ್ಮಲ್ಲಿ ಕಂಡು ಬರುತ್ತೆ. 3 ಕಾಲೇಜ್ ಬಿಟ್ಟರೆ 6 ತನಕ ನಾವಿಲ್ಲ, ಲಾಸ್ಟ್ ಸ್ಟಾಪ್ ಶಾಸ್ತ್ರಿ ಸರ್ಕಲ್ ಅಲ್ಲೇ ಇರ್ಬೇಕು. ಯಾವ ಬಸ್ಸು ಹತ್ಲಿಕ್ಕೆ ಆಗುದಿಲ್ಲ, ವೈಟ್ ಮಾಡಿ ಮಾಡಿ ಸಾಕಾಗಿ ದಿನ 20 ಕೊಟ್ಟು ಪ್ರೈವೇಟ್ ಹೋಗುದು ನಾವು. ಪ್ಯಾಸೆಂಜರ್ಸ್ ಜಾಸ್ತಿ ಲೇಡೀಸ್ ಇರೋದ್ರಿಂದ ನಮ್ಗೆ ಯಾವ ಬಸ್ಸು ಹತ್ಲಿಕ್ಕೆ ಆಗುದಿಲ್ಲ. ಕಂಡಕ್ಟರ್ಸ್ ಎಲ್ಲರೂ ಬೈತಾರೆ, ಹತ್ಬೇಡಿ ರಶ್ 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 ಅನ್ಕೊಂಡು ನಮ್ಗೆ ಬೈಬಿಡುವುದೇ ಇಲ್ಲ ಬಸ್ ಹತ್ಲಿಕ್ಕೆ. ಇಂದ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಬಾಯ್ಸಿಗಂತೂ ಸಂಗಮ್ ಅಲ್ಲಿ ನಮ್ಮ ಕಾಲೇಜ್ ಮಕ್ಕಳಿಗೆ ಬಸ್ ಹತ್ಲಿಕ್ಕೆ ಆಗುದಿಲ್ಲ. ಅವ್ರ 5 ತನಕ ಅಲ್ಲೇ ಇರ್ತಾರೆ ಪಾಪ. ಸ್ಟೂಡೆಂಟ್ ಪಾಸ್ ಇದ್ರೆ ಅದು ಕೂಡ ವೇಸ್ಟ್. ಅವ್ರಿಗೆ ಬಸ್ ಹತ್ಲಿಕ್ಕೆ ಆಗುದಿಲ್ಲ. ಶಾಸ್ತ್ರಿ ಸರ್ಕಲ್ ಲಾಸ್ಟ್ ಸ್ಟಾಪ್ ಅಲ್ಲೇ ತುಂಬಾ ಬಸ್ ರಶ್ ಇರುತ್ತೆ. ಅವರು ಅದು ವೇಟ್ ಮಾಡಿ ಮಾಡಿ ಕಡೆ ಪ್ರೈವೇಟ್ ಹೋಗುದು. ದಿನಾ ನಾವು ಪ್ರೈವೇಟ್ ಹೋಗುದಂದ್ರೆ ಬಾಯ್ಸ್ ಯಾಕೆ ಸರ್ ಬಸ್ ಪಾಸ್ ಮಾಡಿದ್ದು? ವೇಸ್ಟ್ ಅಲ್ವಾ? 1 ಬಸ್ ಪಾಸ್ ವೇಸ್ಟ್ ಅಲ್ವಾ? ನಮಗೆ ಫ್ರೀ ಬಸ್ ಫೆಸಿಲಿಟಿ ಇಂದ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಸರ್. ಈ ಫ್ರೀ ಬಸ್ ಫೆಸಿಲಿಟಿ ಇರ್ಲಿ, ಅದು ನಮ್ ಪ್ರಾಬ್ಲಮ್ ಆಗ್ಲಿಕ್ಕಾಗ. ಸ್ಟೂಡೆಂಟ್ಸ್ ಗೆ ನಿಮ್ ಪ್ರಾಬ್ಲಮ್ ಆಗ್ಲಿಕ್ಕಾಗ. ಪ್ರಸ್ತುತ ಸಮಯಕ್ಕೆ 1 ಹೆಚ್ಚು ಕಡಿಮೆ ಆಗಿದೆ, ಎಲ್ಲ ಊರುಗಳಿಗೆ ಬಸ್ ಅನ್ನು ಕಾರ್ಯಾಚರಣೆ ಮಾಡ್ತಾ ಇದೆ. ಒಂದು ಈಗ ನೆಕ್ಸ್ಟ್ ನೀವು ಹೇಳಿದ ಊರುಗಳಿಗೆ ಬಸ್ ಬಿಡಬೇಕಾದ್ರೆ ನಮಗೆ ಪರ್ಮಿಟ್ ಬೇಕಾಗ್ತದೆ, ಪರವಾನಿಗೆ ಬೇಕಾಗ್ತದೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದು ನಾನ್ ಮೊನೋಪೋಲಿ ಏರಿಯಾ, ರಾಷ್ಟ್ರೀಕೃತವಲ್ಲದ ಮಾರ್ಗ. ಅದೇ ನಿಮಗೆ ಹಾಸನ, ಧರ್ಮಸ್ಥಳ, ಚಿಕ್ಕಮಗಳೂರು ಆ ಕಡೆ ನಮ್ದೇ ಮನಸ್ಸು ಇತ್ತು, ನಾವು ಯಾವ ಟೈಮಿಗೆ ಬೇಕೋ ಎಲ್ಲಿ ಬೇಕೋ ಬಸ್ ಹಾಕೊಂಡು ನಿಮಗೆ ಹಕ್ಕಿದೆ, ರೈಟ್ಸ್ ಇದೆ. ಬಟ್ ಈ ವಲಯದಲ್ಲಿ ನಮಗೆ ಬಸ್ ಓಡಿಸಲಿಕ್ಕೆ ನಮಗೆ RTO ಪರ್ಮಿಷನ್ ಬೇಕಾಗ್ತದೆ, ಆಯ್ತಾ? ಟೈಮ್ ಬೇಕಾಗ್ತದೆ. ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ಎಲ್ಲಿ ಬಸ್ ಬೇಕೋ ಅಂದರೆ ಅಗತ್ಯ ಇರೋ ಕಡೆ ಸ್ಪೇಸ್ ಅಲ್ಲಿಂದ ಪರ್ಮಿಷನ್ ಸಿಕ್ಕರೆ, ಗ್ರ್ಯಾಂಟ್ ಆಗಿ ಪರ್ಮಿಟ್ ನಮ್ಗೆ ಗ್ರ್ಯಾಂಟ್ ಆದರೆ ಆ ಬಸ್ಸನ್ನು ಮ್ಯಾಕ್ಸಿಮಮ್ ಅನ್ನು ಓಡಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ, ಆಯ್ತಾ? ಅದೇ ಸರ್, ಪರ್ಮಿಟ್ ಇದೆ, ನೂಜಾಡಿ ಕಡೆಗೆ ಪರ್ಮಿಟ್ ಇದೆ. ಅಲ್ಲಿಗೆ ಏನಾಯ್ತಂದ್ರೆ 2-3 ಬಸ್ ಬಿಟ್ರಂತೆ, ಆಮೇಲೆ ಬಸ್ ಇಲ್ಲ ಅಂದ್ರೆ KSRTC ಬಸ್ ಇಲ್ಲ, ಬರೀ ಖಾಸಗಿ ಬಸ್ ಮಾತ್ರ ಓಡುತ್ತೆ. ಬಂದಿದೆ ಬಸ್, ಬಂದಿದೆ KSRTC. ಸ್ಟೇ ಇದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಹೈಕೋರ್ಟಿಂದ ಸ್ಟೇ ಇಲ್ಲ ಅಂದರೆ ನಾನು ಬಸ್ ಆಪ್ರೇಟ್ ಮಾಡ್ತೇನೆ. ನೋಡಿಬಿಟ್ಟು ನಾನು ಬಂದಿದ್ದಷ್ಟು ಬಸ್ಸಿಗೆ ಬಂದಿದ್ದೇನೆ, 2 ಆಯ್ತು ನಾನು ಬಂದು. ಒಂದು ವೇಳೆ ಅವ್ರು ಹೈಕೋರ್ಟಿಂದ ಸ್ಟೇ ಅಂದರೆ ಕೋರ್ಟಿಂದ ಸ್ಟೇ ಅಂದ್ರೆ ನಾನೇನು ಮಾಡೋಕ್ಕೆ ಬರೋದಿಲ್ಲ. ಸ್ಟೇ ವೆಕೇಟ್ ಆಗೋದು. ಇಫ್ ಕೇಸ್ ಒಂದು ವೇಳೆ ಸ್ಟೇ ಇಲ್ಲ ಅಂದರೆ, ಒಂದು ವೇಳೆ ಇದ್ದಿದ್ದೆ ಹೋದ ಪರ್ಮಿಟ್ ಇದ್ದಿದ್ದೆ ಹೋದ್ರೆ ನಾನು ಓಡ್ತೇನೆ ನೆಕ್ಸ್ಟ್ ವಾರ. ನನ್ನ ಸಮಸ್ಯೆ ಅಲ್ಲ ಅದು, ಒಂದು ಸಮಸ್ಯೆ ಅಂದ್ರೆ ರಾಷ್ಟ್ರೀಕೃತ ಬಲ್ಲದ ಮಾರ್ಗ. ಕೆಲವು ವಿದ್ಯಾರ್ಥಿಗಳು ಕ್ಲಾಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಪಾಪ ಮಧ್ಯೆ ಬಸ್ ಸ್ಟ್ಯಾಂಡ್ ಇರ್ತದೆ, ಅಲ್ಲಿ ಬಂಟ್ವಾಳದಿಂದ ಬಸ್ ಬಂದ್ರೆ ಅಲ್ಲಿ ಬೈಂದೂರಲ್ಲಿ ಫುಲ್ ಆಗಿರ್ತದೆ. ಈ ಇಲ್ಲಿ ಎಕ್ಸ್ಪ್ರೆಸ್ ಸ್ಟ್ಯಾಂಡ್ ಇರ್ತದಲ್ಲ, ಅಲ್ಲಿ ಹತ್ತಲಿಕ್ಕೆ ಜಾಗ ಇಲ್ಲ ವಿದ್ಯಾರ್ಥಿಗಳಿಗೆ. ಅದು ಹೊತ್ತಿದ್ರೆ ಅಲ್ಲಿ ಮೆಟ್ಟಿನ ಮೇಲೆ ನಿಂತ್ಕೊಳ್ಬೇಕು, ಅದು ನೇರ್ದಾಗ ಕೆಲ ಪಾಪ ಸಣ್ಣ ಸಣ್ಣ ವಿದ್ಯಾರ್ಥಿಗಳಿರ್ತಾರೆ, ಹೇಗೆ ನಿಂತ್ಕೊಳ್ಳೋದು ಸ್ವಾಮಿ? ಬಿದ್ದರೆ ಯಾರು ಮನೆಯವರಿಗೆ? ಹಾಗೆ ಮತ್ತೆ ಕೇಳಿದ್ರೆ ಹೇಳ್ತಾರೆ, ಕಾರಣಗಳು ತುಂಬಾ ಕೊಡ್ತಾರೆ. ನಮಗೆ ಅದೇ ಬೇಡ, ನಮಗೆ ಪರಿಹಾರ ಬೇಕು. ಬಸ್ ಬೇಕು ನಮಗೆ, ಪರ್ಮಿಟ್ ಇಲ್ಲದ ಕಡೆ ಪರ್ಮಿಟ್ ಬಸ್ ಬೇಕು ಅಷ್ಟೇ. ನಮಗೆ ಸರ್ಕಾರದ ಬಸ್ ಬೇಕು. ಕುಂದಾಪುರ ಮಂಗಳೂರು ಇದು ರಾಷ್ಟ್ರೀಕೃತ ವಲ್ಲದ ಮಾರ್ಗ. ಈ ಮಾರ್ಗದಲ್ಲಿ ನಾವು ಬಸ್ ಓಡಿಸಬೇಕಾದರೆ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಪರವಾನಿಗೆ ಬೇಕಾಗ್ತದೆ. ನಾವಿಲ್ಲಿ ಬೇಕಾಗಿಬಿಟ್ಟು ನನಗೆ ಇಷ್ಟಾನುಸಾರ ನನಗೆ ಬಸ್ ಹೋಗಿಲ್ಲ, ನಮಗೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಕಂಡೀಷನ್ ಇರ್ತದೆ. ಸೊ ಆನ್ ದಟ್ ಕಂಡೀಷನ್ ಅಲ್ಲಿ ಉಡುಪಿ ಜಿಲ್ಲಾ ಸಾರಿಗೆ ಪ್ರಾಧಿಕಾರದಿಂದ ಹೊರಮನೆಗೆ ಸಿಕ್ಕಿದ್ರೆ ನಾವು ಬಸ್ಸನ್ನು ನೋಡಿಸ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಈಗ ಆಲ್ರೆಡಿ ಕುಂದಾಪುರ ಡಿಪೋದಲ್ಲಿ 100 ಬಸ್ ಇದೆ, ಆಯ್ತಾ? ಓವರ್ಲೋಡ್ ಆಗಿದೆ ಡಿಪೋ. ಅವೆಲ್ಲ ಎಲ್ಲಿ ಗೊತ್ತಾ? RTO ಒಂದು ಟೈಮಿಂಗ್ಸ್ ಮೀಟಿಂಗ್ ಅಂತ ಮಾಡ್ತಾರೆ. ಆ ಒಂದು ಇದು ಮೀಟಿಂಗ್ ಅಲ್ಲಿ ನಾವು ನೆಪ ಮಾತ್ರ ಅಲ್ಲಿ ಅದೇ ನಿಮ್ಗೆ ಹೇಳಿತ್ತು. ನಾವು KSRTC ಗೌರ್ಮೆಂಟ್ ಜಾಬ್ ನಾವು KSRTC ನೆಪ ಮಾತ್ರ ಇರ್ತದೆ, ಬಿಟ್ಟರೆ ಎಲ್ಲ ಇದು ಮಾಡೋದು ಅವ್ರ ಟೈಮಿಂಗ್ಸ್. ಅದು ನೀವು ಒಂದು ಮನೆಗೆ ಕೊಟ್ಟರೆ RTO ಅದು ನಮಗೊಂದು ಮನೆಗೆ ಕೊಟ್ಟರೆ ಅದು MLA ಕೊಟ್ಬಿಟ್ರೆ ಅದನ್ನು ಎಲ್ಲಿ ನಿಮ್ಗೆ ಯಾವ ಟೈಮ್ ಬೇಕು ಆ ಟೈಮಿಗೆ ಸರ್ಚ್ ಮಾಡಿ ಕೊಡ್ತಾರೆ. ಒಂದು ವೇಳೆ ನಮ್ಮವರು ಆ ಟೈಮ್ ಬಿಟ್ಟು ಬೇರೆ ಟೈಮಿಗೆ ಓಡಿಸಿದ್ರೆ ಏನಾಗ್ತದೆ?
ಸಮಾರಂಭ ಆಗ್ತದೆ ಖಾಸಗಿವರೆಗೂ ನಮ್ಗೆ. ನೀವೇನು ಮಾಡ್ತೀರಿ, ನೀವೆಲ್ಲ ಬಸ್ ಯೋಚನೆ ಬಿಟ್ಟು ಹೋಗ್ತೀರಿ. ಡ್ರೈವರ್ಸ್ ಹೇಳಿದ್ರು ಅವರಿಗೆ ಮಾರಾಮಾರಿಯಾಗಿ ದೊಡ್ಡ ಇದಾಗ್ತದೆ. ಬಿಟ್ಟರೆ ನೀವು ಸಪೋರ್ಟ್ ಮಾಡಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ಗಳಿಗೆ. ಈ ಥರ ಪ್ರೈವೇಟ್ ಅವ್ರಿಗೆ ಬಾಯಿ ಬಂದರೆ ಬೈದರೂ ಸಹ ನೀವೇನು ಸಪೋರ್ಟ್ ಮಾಡಲ್ಲ ನಂಗೆ ಗೊತ್ತಿದೆ. ಆದರೂ ನಮ್ಮವ್ರು ಈ ಕೇಸ್ ನಿಮಗೆ ಈ ಕೇಸ್ ಬದಲಾವಣೆ ಬೇಕಿದ್ರೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ. ನೀವು ಆರ್ ಟಿ ಓದಿಂದ ನನಗೊಂದು ಮನವಿ ಕೊಟ್ಟರು, ಈ ಕೇಸ್ ಆರ್ ಟಿ ಓ ಕಂಡು ಕೊಡಬೇಕು ಮನವಿ, ನನಗೊಂದು ಮನವಿ ಕೊಟ್ಟರು, ಆ ಮನವಿಗೆ ತಕ್ಕದಾಗಿ ಪರ್ಮಿಟ್ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡಲಿಕ್ಕೆ. ಅಲ್ಲ ಸರ್, ಆದ್ರೂ ಕಡೆ ನಾವು ಪರ್ಮಿಟ್ಗೆ ತುಂಬ ಮನವಿ ಕೊಟ್ಟಿದ್ವಿ, ಲೇಬರ್ ಅಲ್ಲೂ ಕೊಟ್ಟಿದ್ದೀವಿ, ಅದಕ್ಕೆ ಏನಾಯ್ತು ಅಂದ್ರೆ ಅಡ್ಡಿ ಬಂತು ಅಂತ ಏನೋ ಹಾಕಿದ್ರು ಖಾಸಗಿ ವಲಯದಿಂದ. ಅದಕ್ಕೆ ನಾವು ಹೊಣೆಯಾ, ವಿದ್ಯಾರ್ಥಿಗಳ ಮನೆ ಬರ್ತಾರೆ ಸರ್, ಅದಕ್ಕೆ ಅದಕ್ಕೆ ಕೆ ಎಸ್ ಆರ್ ಸಿ ಹೊಣೆಯಲ್ಲ. ಅಲ್ಲ ಸರ್, ನಮ್ಮ ಕೆಲಸ ನಾನು ಹೇಳಿದ್ರೆ ನಮ್ಮ ಕೆಲಸ ಏನು, ಮರವಣಿಗೆ ಏನು ಬರ್ತದೆ ಏನು ರಿಲೀಸ್ ಆಗ ಗ್ರ್ಯಾಂಟ್ ಆಗ್ತದೆ, ಆ ಗ್ರ್ಯಾಂಟ್ ಆಗಿದ್ದನ್ನು ಕಾರ್ಯಾಚರಣೆಗೊಳಿಸೋ ಅಷ್ಟು ನಮ್ಮ ಕೆಲಸ ಬಿಟ್ಟರೆ ಮರವಣಿಗೆ ಬಂದರೂ ಮಾತ್ರ ನಮ್ಮ ನೋಡೋದಕ್ಕೆ ನಮ್ಮ ಕೆಲಸ ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆಲ್ಲ ಏನು ಬೇಕಿಲ್ಲ, ಸಾರಿಗೆ ಪ್ರಾಧಿಕಾರ ಮುಖಾಂತರನೇ ಬರಬೇಕು ಅರ್ಥ ಮಾಡ್ಕೊಳ್ಳಿ. ಪರ್ಮಿಟ್ ಇದು ನಿಲ್ಲಿಸಿತ್ತು, ಇನ್ನೂ ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗಬೇಕು, ಇನ್ನೂ ಕೆಲವು ಕಡೆಗಳಲ್ಲಿ ಪರ್ಮಿಟ್ ಕೋರ್ಟಿಗೆ ಹೋಗಿದೆ. ಯಾರು ಕೋರ್ಟಿಗೆ ಹೋಗಿದೆ ಯಾರಲ್ಲಿ? ಪ್ರೈವೇಟ್ ಬಸ್ಸಿನವರು ಹೋಗ್ತಾರೆ. ಇಲ್ಲ ನಮಗೂ ಲಾಸ್ ಆಗ್ತ ಅವರಿಗೂ ಲಾಸ್ ಆಗ್ತ ಅಂತ ಹೇಳಿ. ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ. ಮೊದಲು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳೋದು, ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಮೆಮೊರಾಂಡಮ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ, ಮಕ್ಕಳು ಬಂದಾಗ ಜೋರು ಮಾಡಬೇಡಿ. ಇಲ್ಲ ನಮ್ಮ ಎದುರಿಗೆ ಇಷ್ಟು ಗಟ್ಟಿ ಮಾತಾಡ್ತಾರೆ, ನೀವು ಮಕ್ಕಳು ಬಂದ್ರೆ ಮಾತಾಡ್ಸತ್ರಿಯ? ಮಕ್ಕಳಿಗೆ ಫಸ್ಟ್ ರೆಸ್ಪೆಕ್ಟ್ ಕೊಡಿ. ಮಕ್ಕಳು ಏನು ಸಮಸ್ಯೆ ಹೇಳ್ತಾರೆ, ಎಲ್ಲರೂ ಬಡವರು, ಎಲ್ಲರೂ ಹಳ್ಳಿ ಬದಿಯರು, ಎಲ್ಲ ಆಜರಿ. ಅವನ ಮನೆಗೆ ನೀವು ಇವತ್ತು ಹೊರಟ್ರಿಗೆ ರಾತ್ರಿ ಹೊತ್ತಿಗೆ ಮುಟ್ಟುಕಲ್ಲ, ಅಷ್ಟು ಜರ್ನಿ ಬೇಕು. ಕಷ್ಟ ಬಂದು ನಡ್ಕೊಂಡು ಬರು, ಒಳಗೆ ನೀವು ನೋಡ್ಬೇಕಲ್ಲ ಆ ಸೇತುವೆ ದಾಟಿ ಅಲ್ಲಿಂದ ನಾವು ನಡ್ಕೊಂಡು ಬರು ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಬಂದು ನೋಡಿದ್ರೆ ಎರಡ್ ನಿಮಿಷ ಮುಂದೆ ನೀವು ಟೈಮಿಂಗ್ ಸರಿ ಉಂಟು ಅಂತ ಹೇಳ್ತೀರಿ, ರಾತ್ರಿಗೆ 8 ಗಂಟೆಗೆ ಬಸ್ ಬಿಟ್ಟಿರೋದು. 8:05ಕ್ಕೆ ಬಸ್ ಬರ್ತದೆ, 8:10ಕ್ಕೆ ಬಸ್ ಬರ್ತದೆ, 8:15ಕ್ಕೆ ಬಸ್ ಬರ್ತದೆ. ನಾವು ಯಾರನ್ನ ಕೇಳೋದು ಸರ್, ಟೈಮಿಗೆ ಸರಿ ಬಸ್ ಬಿಟ್ಟಿದ್ದೀರಿ ಅಂತ ಹೇಳ್ತೀರಿ. ಎಲ್ಲಿ ಉಂಟು ಸರ್ ಟೈಮಿಂಗು? ನಾವು 6 ಗಂಟೆ ನಾವು ನಡಿಬೇಕು, ಎಳಬೇರಿಯಿಂದ ಒಳಗೆ ಬರ್ಬೇಕಾದ್ರೆ ಅಲ್ಲಿ ನಮ್ಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರ್. ನಾವು ಆಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಚೆನ್ನೇಶ್ವರ ಮೂರ್ತಿಯಲ್ಲಿ ಇದೇ ಗಾಡಿ ನಿಂತ್ಕೋಬೇಕು. ಮಳೆಗಾಲ ಬಂದಾಗ ಬಸ್ ಹತ್ತಿದ್ರೆ ಬಸ್ಸು ಕೂಡ ಸೋತದೆ. ಬಸ್ ಅಲ್ಲಿ ಕೂಡ ಹಾಕಿ ಕೂರುದ ಬಸ್ಸು ಕೂಡ ಸರಿ ಇಲ್ಲ ಸರ್. ಒಂದೇ ಬಸ್ ಇರುದು 8 ಗಂಟೆಗೆ ಒಂದು ಬಸ್ಸು, ಅದಾದ್ಮೇಲೆ ಇರುದು 9:30ಗೆ 9:00 10 ಗಂಟೆಗೆ ಅದು ಪ್ರೈವೇಟ್ ಕೂಡ, ಅದು ಪ್ರೈವೇಟ್ ಪಾಸ್ ಮಾಡಿಸಲು ಏನ್ ಮಾಡ್ಬೇಕು? ನಾವು ನಾನು ಹೆಂಡ ಹೌದು, ನನಗೆ ಫ್ರೀ ಬಸ್ ಉಂಟು ಅಂತ ಹೇಳ್ಬೋದು ಸರ್ ನೀವು, ಆದ್ರೆ ನಾವು ಮೊದಲು ಪಿ ಯುಗ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್. ನಮಗೆ ಫ್ರೀ ಬಸ್ ಫೆಸಿಲಿಟಿ ಬೇಡವೇ ಬೇಡ. ಬೇಗ ಯಾರಿಗಾದ್ರೂ ಹೆಣ್ಮಕ್ಳು ಫ್ರೀ ಬಸ್ ಫೆಸಿಲಿಟಿ ಬೇಕ ಬೇಡ? ಬೇಡ ಬೇಡ ಸರ್, ನಾವು ಹೇಳ್ತೇವೆ ನಮ್ಗೆ ಬೇಡ. ನಮ್ಗೆ ವಿದ್ಯೆ ಬೇಕು ಸರ್, ನಮ್ಗೆ ವಿದ್ಯೆ ಬೇಕು. ನಾವು ಕಾಲೇಜಿಗೆ 10:00 ಹೋದ್ರೆ ನಮ್ಮನ್ನ ಸೇರಿಸುದಿಲ್ಲ, ಗೇಟ್ ಬಾಗಿಲು ತೆಗೆಯುವುದಿಲ್ಲ, ವಾಚ್ಮ್ಯಾನ್ ಒಳಗೆ ಬಿಡುವುದಿಲ್ಲ ಸರ್. ಇದಕ್ಕೆ ಯಾಕೆ ಸರ್ ನ್ಯಾಯ ಕೊಡುದು? ನೀವು ಹೇಳ್ತೀರಿ ಸರ್ಕಾರ ಹಾಗುಂಟು ಹೀಗುಂಟು, ಅದು ಹಾಗುಂಟು ಹೀಗುಂಟು, ನಮ್ಗೆ ಹೇಳಿಕಾಗುದಿಲ್ಲ, ಮನೋಪೋಲಿ ಅಂತ ಹೇಳಿದ್ರೆ. ವಿದ್ಯಾರ್ಥಿಗಳೇ ವಿದ್ಯಾವಂತರಾಗ್ಬೇಕೋ ಬೇಡವಾ? ಇದಕ್ಕೆ ನಮ್ಗೆ ನ್ಯಾಯ ಬೇಕು. ಕೊಡುವ ಮೆಮೊರಾಂಡಮ್ ಅಲ್ಲಿ ಎಲ್ಲ ಸಂಬಂಧಪಟ್ಟ ರೂಟ್ ಎಷ್ಟಿದೆ, ನೀವು ಮಕ್ಕಳ ಕರುಣೆ ತೋರಿಸಿ ಎಷ್ಟು ಸಹಾಯ ಮಾಡಬಹುದು ಮ್ಯಾಕ್ಸಿಮಮ್ ಮಾಡಿ. ನಾನು ಫೋನ್ ಮಾಡಿದಾಗಲೂ ನಿನ್ನೆ ಹೇಳಿದರು ಮಾಡ್ತೇನೆ, ನನಗೆ ಯಾವುದೆಲ್ಲ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಮಾಡಿ. ಎರಡನೇ ಉಳಿದದ್ದು ಮೇಡಮ್ ನೋಡಿ, ಇಲ್ಲಿ ನಾವು ಅನುಮತಿ ಕೊಡ್ತೇವೆ, ನನ್ನ ಹತ್ರ ಅರ್ಜಿ ಕೊಡ್ತಾರೆ, ಕೆ ಎಸ್ ಆರ್ ಟಿ ಇಲ್ಲಿ ಕೊಡ್ತಾರೆ, ಆದರೆ ಆರ್ ಟಿ ಓಲ್ಲಿ ಹೋಲ್ಡ್ ಆಗ್ತದೆ. ಈಗ ನೆಕ್ಸ್ಟ್ ರೌಂಡ್ ನಾವು ಹೋರಾಟ ಅಥವಾ ಮಕ್ಕಳು ಹೋರಾಟ ಮಾಡೋದಿದ್ರೆ ನಾವು ಆರ್ ಟಿ ಓ ವಿರುದ್ಧ ಮಾಡ್ತೇವೆ, ಮತ್ತು ಅಲ್ಲೆಲ್ಲ ಹೋಗೋದಿಲ್ಲ, ಇಲ್ಲೇ ಕೂತ್ಕೊಳ್ಳೋದು. ಆರ್ ಟಿ ಓ ಇಲ್ಲಿ ಬರಬೇಕು. ಪ್ರತಿ ಸರ್ತಿ ಫೋನ್ ಮಾಡಿದಾಗ ಕತೆ ಹೇಳ್ತಾ ಇರೋದು, 1 ವರ್ಷದಿಂದ ನನ್ನ ಹತ್ರನೇ ಕತೆ ಹೇಳ್ತಾ ಇದ್ದೆ. ಸೊ ನಾನು ಹೋರಾಟಕ್ಕೆ ಇಳಿಯೋ ಪರಿಸ್ಥಿತಿ ಬಂದಿದೆ. ಇವತ್ತು ಮಕ್ಕಳು ಹೋರಾಟ, ನಾನು ಅವ್ರಿಗೆ ಬೆಂಬಲಕ್ಕಿದ್ದೇನೆ. ಮಕ್ಕಳು ನಾವು ಸಹಿತ ಈ ಕೆಲವು ಬಸ್ ರೂಟ್ ಯಾವುದಿದೆ, ಇದು ಹಿಂದೆ ಎ ಬಿ ವಿ ಪಿ ಎ ಪ್ರತಿಭಟನೆ ಮಾಡಿ ಹಾಕಿಸಿದ್ದಂಥ ರೂಟ್ ಅದು, ಗೊತ್ತಿರಲಿಲ್ಲ ನಿಮಗೆ 10 ವರ್ಷದ ಹಿಂದೆ. ಸೊ ಆ ರೂಟ್ಗಳು ಈಗ ಉಳಿಸ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಿದ್ದೇವೆ, ಆದರೆ ಈಗ ನೀವು ಹೋರಾಟ ಕೊಟ್ಟ ಮೇಲೆ ಮತ್ತೊಂದು 10 ರೂಟ್ ಹೆಚ್ಚಾಗಬೇಕು. ಏನಾಗ್ಬೇಕು ಹೇಳಿ? ರೂಟ್ ಹೆಚ್ಚಾಗಬೇಕು. ಅದು ಒಂದು ದಿವಸ ಪ್ರತಿಭಟನೆ ಮಾಡಿದೆ, ಮಳೆ ನೆನೆದೆ, ಬಂದರಿಗೆಲ್ಲ ಬೈದೆ ಅಂದ್ರೆ ಆಗ್ತಿಲ್ಲ, ಆ ಹೋರಾಟ ನಿರಂತರ ಇರುತ್ತೆ. ಸೊ ಹಾಗಾಗಿ ಆರ್ ಟಿ ಓದು ನೆಕ್ಸ್ಟ್ ಮೇಡಮ್, ಅಲ್ಲಿ ಇಲ್ಲಿ ಹೋದದ್ದು ಯಾವುದು ತಗೊಳ್ತಾ ಇಲ್ಲ, ಮತ್ತೆ ಏನೇನೋ ಕತೆ ಹೇಳಿ ಹಿಂದೆ ಹಾಕ್ತಾರೆ. ಸೊ ಮೂರನೇ ವಿಷಯ ನೀವು ಹೇಳಿದ್ರು ಸರಿ, ಫ್ರೀ ಬಸ್ ಬೇಡ, ನಮಗೆ ಬಸ್ ಕೊಡಿ, ಕರೆಕ್ಟ್ ಅಲ್ಲ? ಫ್ರೀ ಬಸ್ ಬೇಡ, ಬಸ್ ಕೊಡಿ ಅಂತೇಳಿ, ಅದು ಸರ್ಕಾರದ ಮಟ್ಟ, ಸರ್ಕಾರಕ್ಕೆ ಅರ್ಥ ಆಯ್ಕೆ, ಎಲ್ಲ ಬದಿಗೆ ಆ ಒತ್ತಡ ಬರ್ತದೆ. ಸೊ ನಿಮ್ಮ ಇವತ್ತಿನ ಪ್ರತಿಭಟನೆ ಇವರಿಗೆ ಎಲ್ರಿಗೂ ಮುಟ್ಟಿತ್ತು, ಜಿಲ್ಲೆಗೂ ಮುಟ್ಟಿತ್ತು, ರಾಜ್ಯಕ್ಕೂ ಒಂದು ಸಣ್ಣ ಕೊಯ್ ಮುಟ್ಟು ಆಯ್ತಾ. ವಿಧಾನಸಭೆ ಅಧಿವೇಶನ ಶುರುವಾಗುವಾಗ ನಾನು ಅಲ್ಲಿ ಅಧಿವೇಶನದಾಗ ಇರ್ತೇನೆ, ಬೆಂಗಳೂರಿಗೆ ಮುಟ್ಟತ್ತು. ಆದರೆ ನಿಮ್ಮ ಒತ್ತಡ ಎಷ್ಟು ಅನ್ನೋದು ಕಾಣ್ಕ, ಎಲ್ಲರೂ ಜೋರು ಇರ್ತಾರೆ, ಗೊತ್ತಿರಲಿ ನಿಮಗೆ, ಎಲ್ಲರೂ ದೂರ ನಿಂತ್ಕೊ ಕಾತಾ ಇದ್ರು ಕಾಂಬ ಒಂದು ದಿವಸ ಮಾಡಿ ಬಿಡ್ತಾರೆ ಮಕ್ಕಳು ಅಂತೇಳಿ ಹೇಳಿ. ಸೊ ನೀವೇನಾದ್ರೂ ಒಂದು ದಿವಸ ತೋರ್ಸ್ಕೊಂಡ್ರೆ ನಾಳೆಯಿಂದ ಇವರಿಗೆ ಒತ್ತಡ ಬರ್ತದೆ, ಕೊಡಬೇಡಿ ಅಲ್ಲೆಲ್ಲ ಅಂತೇಳಿ ಎಲ್ಲ ಜೋರಿನಾರೆ ಇರ್ಬೋದು. ಹಾಗಾಗಿ ಪ್ರತಿಭಟನೆ ಇವತ್ತಿಗೆ ನ್ಯಾಯ ಇವತ್ತಿಗೆ ಹೇಳಿ, ಇದು ವಾಪಸ್ ಹೇಳಿ, ಮೇಡಮ್ ಹೇಳಿ, ಒಂದಿವಸ ದಿವಸ ತಗೊಳ್ಳಿ. ಏನ ನಿಮ್ಮ ಲೀಡರ್ಸ್
ಒಂದಿಷ್ಟು ದಿವಸ ತಕ್ಕಣಿ, ಅಷ್ಟು ದಿನದೊಳಗೆ ಇರುವ ಪರ್ಮಿಟ್ ಒಳಗೆ ಇವರೇನು ಹೆಲ್ಪ್ ಮಾಡ್ತಾರೆ, ಪರ್ಮಿಟ್ ಹೋಲ್ಡ್ ಆದದ್ದು ಆರ್ ಟಿ ಓದವ್ರು ಏನು ಮಾಡ್ತಾರೆ, ಆಮೇಲೆ ಹೊಸ ಪರ್ಮಿಟಿಗೆ ಏನು ಮಾಡ್ತಾರೆ, ಇದಿಷ್ಟು ಹೇಳಿ. ಇದನ್ನ ಈಗಾಗಲೇ ನರ್ದದಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ಸಾಲವಾಗಲಿಕ್ಕೆ ಆಗ್ತದೆ ಅದರ ಬಗ್ಗೆ ಗಮನ ವಹಿಸ್ತೇನೆ. ತಾಲೂಕಲ್ಲಿ ಏನು ಸಮಸ್ಯೆ ಅಂತೇಳಿ ನಮಗೂ ಈಗ ಹತ್ರ ಆಗಿದೆ, ಅದನ್ನು ನಾನು ಸಾಲ್ವ್ ಮಾಡಲಿಕ್ಕೆ ಆದ ಪ್ರಯತ್ನ ಮಾಡ್ತೇವೆ ಅಂತ ಹೇಳ್ತೀನಿ.